नटी पूजा गांधी राजकारण हेच्चागी सुद्दी आगता इदारे। पूजा गांधी विरुद्ध बेंगलुरु सुब्रह्मण्यपुर पोलिस ठाणेयल्लि जीव बेदरिके आरोप दाखलागिदे। डॉक्टर किरण एंबवरु पूजा विरुद्ध दूर दाखलिसिद्दु ननगे पूजा मत्तु पूजा तंदे जीव बेदरिके हाकिद्दारे एंदु आरोपिसिद्दारे। ई बग्गे सुवर्ण न्यूज गे प्रतिक्रिये नीडिरुव नटी पूजा गांधी नानु यारिगू जीव बेदरिके हाकिल्ल एंदु हेळिद्दारे। नन्न विरुद्ध दूरु नीडिरुव डॉक्टर किरण ओब्ब सैकोपात्, ಆತನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ, ನಾನು ಯಾವುದೇ ಬೆದರಿಕೆ ಮೆಸೇಜ್ ಕಳಿಸಿಲ್ಲ ಅಂತ ಆಕ್ರೋಶ ತೋಡಿಕೊಂಡಿದ್ದಾರೆ। ನಟಿ ಪೂಜಾ ಗಾಂಧಿ ಒಂದಿಲ್ಲೊಂದು ವಿವಾದಕ್ಕೆ ಸಿಕ್ತಾನೆ ಇದ್ದಾರೆ। ಕಳೆದ ನವೆಂಬರ್ 15ನೇ ತಾರೀಕಿನಂದು ಅವರ ನಿಶ್ಚಿತಾರ್ಥ ನಡೆದಿತ್ತು ಆನಂದ್ ಗೌಡ ಅವರ ಜೊತೆ। ಇದ್ದಕ್ಕಿದ್ದಂತೆ ಆ ಒಂದು ನಿಶ್ಚಿತಾರ್ಥ ಕೂಡ ಮುರಿದುಬಿತ್ತು। ಅದು ಕೂಡ ಕೆಲವು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿತ್ತು। ಪೂಜಾ ಗಾಂಧಿ ಅವರ ತಾಯಿ ಈ ಮದುವೆಗೆ ಒಪ್ತಾ ಇಲ್ಲ ಅನ್ನುವಂತದ್ದು ಆನಂದ್ ಗೌಡ ಅವರ ಒಂದು ಆರೋಪವಾಗಿತ್ತು। ನಟಿ ಪೂಜಾ ಗಾಂಧಿ ಅವರು ಹೇಳೋ ಪ್ರಕಾರ ಅದು ಬೇರೆ ಇದೆ, ಒಂದು ತಿರುವನ್ನ ಪಡೆದುಕೊಂಡಿತ್ತು। ಯಾಕೆಂದ್ರೆ ಬಹಳ ಡೌಟ್ ಇರುವಂತ ಮನುಷ್ಯ ಅನ್ನುವಂತ ಅನುಮಾನದ ಪಿಶಾಚಿ ಅನ್ನುವ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸಿದ್ರು ಆನಂದ್ ಗೌಡ ಅವರ ಬಗ್ಗೆ। ಇದು ಬಹಳ ತಾರಕಕ್ಕೇರಿರುವಾಗಲೇ ಈಗ ಡಾಕ್ಟರ್ ಕಿರಣ್ ಎಂಬುವರು, ಈ ಹಿಂದೆ ಕೂಡ ಡಾಕ್ಟರ್ ಕಿರಣ್ ಹಾಗೂ ಪೂಜಾ ಗಾಂಧಿ ನಡುವೆ ಇಂತಹ ಒಂದು ವಾದ ವಿವಾದಗಳು ನಡೆದಿತ್ತು। ಪೂಜಾ ಗಾಂಧಿ ಅವರಿಗೆ ತಾನು ಒಂದು ಬಂಗ್ಲೆ ಕೊಡಿಸಿದ್ದೆ, ತಾನು ಒಂದು ಕಾರ್ ಕೊಡಿಸಿದ್ದೆ, ಆ ಹಣ ವಾಪಸ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವರ್ಷಗಳ ಹಿಂದೆ ಇದೇ ಕಿರಣ್ ಎನ್ನುವರು ಮಾಧ್ಯಮದ ಮುಂದೆ ಬಂದಿದ್ದರು, ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿದ್ರು। ಆದರೆ ಈಗ ಪೂಜಾ ಗಾಂಧಿ ಅವರ ವಿಚಾರ ಏನು ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಇದೆ, ವಾದ ವಿವಾದಗಳು ಕೇಳಿ ಬರ್ತಾ ಇದೆ। ಕಿರಣ್ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ, ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಪೂಜಾ ಗಾಂಧಿ ಅವರ ತಂದೆ ಅನ್ನುವಂತದ್ದು, ಇದನ್ನ ನೇರವಾಗಿ ಅಲ್ಲಗಳೆದಿದ್ದಾರೆ ನಟಿ ಪೂಜಾ ಗಾಂಧಿ। ಪೂಜಾ ಗಾಂಧಿ ಈಗಾಗಲೇ ಇದಕ್ಕಿಂತ ಮೊದಲು ಜೆಡಿಎಸ್ ನಲ್ಲಿದ್ದರು, ನಂತರ ಕೆಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು। ಮೊನ್ನೆಯಷ್ಟೇ ಅವರ ನಿಶ್ಚಿತಾರ್ಥ ಕತ್ರಿಗುಪ್ಪೆ ನಿವಾಸದಲ್ಲಿ ಇರುವಂತಹ ಅವರ ಪೂಜಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಿತ್ತು। ನಂತರ ಎರಡು ದಿನಗಳ ಹಿಂದೆ ಈ ನಿಶ್ಚಿತಾರ್ಥ ಕೂಡ ಮುರಿದುಬಿತ್ತು। ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳಲಾಗ್ತಾ ಇದೆ। ಬೇರೆ ಬೇರೆ ಕಾರಣಗಳು ಏನು ಅಂತಂದ್ರೆ, ನಿಶ್ಚಿತಾರ್ಥ ಯಾರು ಆನಂದ್ ಗೌಡ ಅವರ ಜೊತೆ ನಡೆದಿತ್ತು, ಆನಂದ್ ಗೌಡ ಅವರು ಹೇಳೋ ಪ್ರಕಾರ ಪೂಜಾ ಗಾಂಧಿ ಅವರ ತಾಯಿ ತಮಗೆ ಈ ಮದುವೆ ಇಷ್ಟ ಇಲ್ಲ, ಬಹಳಷ್ಟು ಎಕ್ಸ್‌ಪೆಕ್ಟೇಷನ್ ಮಾಡ್ತಾ ಇದ್ದರು ಅನ್ನುವಂಥದ್ದು, ಬಹಳ ಎಕ್ಸ್‌ಪೆಕ್ಟೇಷನ್ ಇದೆ ಅನ್ನುವಂಥದ್ದು। ಆದರೆ ಪೂಜಾ ಗಾಂಧಿ ಅದಕ್ಕೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದರು। ಒಂದು ರೀತಿಯಲ್ಲಿ ಆನಂದ್ ಗೌಡ ತಮ್ಮ ಬಗ್ಗೆ ಬಹಳಷ್ಟು ಡೌಟ್ ಪಡ್ತಾ ಇದ್ದರು ಅನ್ನುವಂಥದ್ದು। ಇದು ನಡೀತಾ ಇರಬೇಕಾದ್ರೇ ಡಾಕ್ಟರ್ ಕಿರಣ್ ಎಂಬವರು ಇದೀಗ ತಮ್ಮ ಒಂದು ದೂರನ್ನು ದಾಖಲಿಸಿದ್ದಾರೆ। ಅದೇನು ಅಂತಂದರೆ, ತಮಗೆ ಪೂಜಾ ಗಾಂಧಿ ಅವರ ತಾಯಿಯಿಂದ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು, ಹಾಗೆಯೇ ಪೂಜಾ ಗಾಂಧಿ ಅವರು ಕೂಡ ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು। ಓಕೆ, ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಡಾಕ್ಟರ್ ಕಿರಣ್, ಇವರೇ ಈಗ ದೂರು ದಾಖಲಿಸಿರುವಂಥದ್ದು, ತಮಗೆ ಜೀವ ಬೆದರಿಕೆ ಬಂದಿದೆ ಅನ್ನುವಂಥದ್ದು। ಒಂದು ಕಡೆ ಅವರ ನಿಶ್ಚಿತಾರ್ಥ ಮುರಿದುಬಿದ್ದಂತಹ ಒಂದು ವಿಚಾರವಾದರೆ, ಇನ್ನೊಂದು ಕಡೆ ಡಾಕ್ಟರ್ ಕಿರಣ್ ಎನ್ನುವರಿಗೆ ಒಂದು ಜೀವ ಬೆದರಿಕೆ ಕರೆ ಬಂದಿದೆ ಅನ್ನುವಂಥ ದೂರು ದಾಖಲಾಗಿದೆ। ಒಟ್ಟಾರೆಯಾಗಿ ಈ ಎಲ್ಲ ವಿಚಾರದ ಬಗ್ಗೆ, ಅಂದರೆ ಡಾಕ್ಟರ್ ಕಿರಣ್ ಎಂಬವರಿಗೆ ಜೀವ ಬೆದರಿಕೆಯ ಒಂದು ಮೆಸೇಜ್ ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರನಟಿ ಪೂಜಾ ಗಾಂಧಿ ಯಾವ ರೀತಿ ಪ್ರತಿಕ್ರಿಯಿಸಿದ್ರು, ಏನು ಹೇಳಿದ್ರು ಸುವರ್ಣ ನ್ಯೂಸ್ಗೆ, ಬನ್ನಿ ಕೇಳೋಣ। ಅದೆಲ್ಲ ಸುಳ್ಳು, ನಾವು ಏನು ಅವ್ರಿಗೆ ಏನು ಮಾಡಿಲ್ಲ, ನಾವು ಅವ್ರಿಗೆ ನಾವ್ ಯಾವ ತರ ಅದು ಮೆಸೇಜ್ ಈ ತರ ಏನು ಮಾಡಿಲ್ಲ, ಅವರು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ। ಅಂಡ್ ನನ್ನ ತಂಗೆ ನನ್ನ ತಂದೆ ಮತ್ತೆ ನನ್ನ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವರು ಈ ತರ ಮಾಡ್ತಾ ಇದ್ದಾರೆ। ಅಂಡ್ ನಾವು ಮತ್ತೆ ನಮ್ಮ ತಂದೆ ಯಾವ ತರ ಅದು ಅವ್ರಿಗೆ ಮೆಸೇಜ್ ಏನು ಈ ತರ ಮಾಡಿಲ್ಲ। ಒಂದು ಸೈಕೋಪ್ಯಾಥು ಅವರು, ಒಂದು ಮೆಂಟಲ್ ಮನುಷ್ಯ, ಅವ್ರ ಫ್ಯಾಮಿಲಿಗೆ ಗೊತ್ತು, ಈಕೆ ಕೃಷ್ಣಪ್ಪಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇಡೀ ಊರಿಗೆ ಗೊತ್ತು, ಅವ್ರಿಗೆ ಬೇರೆ ಕೆಲಸ ಇಲ್ಲ ಲೈಫ್ ಅಲ್ಲಿ ಮಾಡೋದಕ್ಕೆ। ಅಂಡ್ ಈಗ ಅವರು ಎಂಥ ತಗೊಂಡು ಎಷ್ಟೋ ಅವ್ರಿಗೆ ಪಬ್ಲಿಸಿಟಿ ಪ್ರಚಾರ ತಗೋಬೇಕು ಅಂತ ಅವರು ಈ ತರ ಕೆಟ್ಟ ಕೆಲಸ ಮಾಡ್ತಾರೆ। ಸ್ವಲ್ಪ ದೇವರ ಅವ್ರಿಗೆ ಡೆಫಿನೆಟ್ಲಿ ನೋಡ್ತಾರೆ। ಆಮೇಲೆ ನಾವು ಅವ್ರಿಗೆ ಒಂದ್ ವರ್ಷ ಮುಂಚೆ ನಾವು ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದೀವಿ, ಇಂಜಂಕ್ಷನ್ ಆರ್ಡರ್ ತಗೊಂಡಿದೀವಿ, ಕೇಸ್ ಹಾಕಿದೀವಿ। ನನ್ಗೆ ಗೊತ್ತಿಲ್ಲ ಅವ್ರಿಗೆ ಏನಿದೆ, ಅವ್ರು ಡೆಫಿನೆಟ್ಲಿ ಒಂದು ಮೆಂಟಲ್ ಮನುಷ್ಯ, ಅವ್ರಿಗೆ ಯಾವ್ದು ಹಾಸ್ಪಿಟಲ್ ಮಾಡ್ಬೇಕು ಅಂತ ನನ್ಗೆ ಅನಿಸ್ತದೆ। ಅವ್ರ ಫ್ಯಾಮಿಲಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇಂಥ ಮನುಷ್ಯಾಗಿ ನೀವು ಆಚೆ ಕೂಡ ಬಿಡ್ಬಾರ್ದು। ನಾವು ಒಂದು ಹುಡುಗಿ ಮೇಲೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾನೆ ಅವನು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇರ್ಬೇಕು ಅವನ್ಗೆ, ಅವ್ರ ಫ್ಯಾಮಿಲಿಗೆ। ನಾನ್ ಒಂದ್ ಮಾತಾಡ್ತೀನಿ, ನನ್ ಬಗ್ಗೆ ಎಲ್ಲರಿಗೂ ಗೊತ್ತು, ಲಾಸ್ಟ್ ಟೈಮ್ ಕೂಡ ಅವನು ನನ್ ಮೇಲೆ ಅಲಿಗೇಷನ್ಸ್ ಮಾಡಿದಾಗ ಇಡೀ ಪ್ರೆಸ್ ಮುಂದೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ನಾವೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದೀವಿ, ಎಲ್ಲ ಆಯ್ತು, ಅವ್ರ ಮೇಲೆ ಕೇಸ್ ಎಲ್ಲ ಮಾಡಿದೀವಿ. ಈಗ ಅವರು ಮತ್ತೆ ಈ ತರ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಅವ್ರಿಗೆ ಏನು ಮೆಂಟಲ್ ಪ್ರಾಬ್ಲಮ್ ಇದೆ, ಏನಾದ್ರೂ ಇದೆ. ನಾವು ಮತ್ತೆ ನಮ್ಮ ಅಪ್ಪ ಏನು ಮಾಡಿಲ್ಲ. ಅಂಡ್ ನಮ್ಗೆ ವಿ ಹ್ಯಾವ್ ಬೆಟರ್ ಥಿಂಗ್ಸ್ ಟು ಡೂ ಇನ್ ಲೈಫ್,
ಇಂತ ಕೆಟ್ಟ ಮನುಷ್ಯರ ಜೊತೆ ನಾವು ಮಾತಾಡ್ಕೊಂಡು ನಮ್ಮ ಫೋನ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ನಮಗೆ ಏನು ಬೇರೆ ಕೆಲಸ ಅಲ್ವಾ ಮಾಡೋದಕ್ಕೆ ಅವರು ಏನು ಮಾತಾಡ್ತಾ ಇದ್ದಾರೆ ಇಟ್ಸ್ ಆಲ್ ರಾಂಗ್ ಇಟ್ಸ್ ಫಾಲ್ಸ್ ಅಂಡ್ ಕೋರ್ಟಲ್ಲಿ ಕೇಸ್ ಇದೆ ಡೆಫಿನೆಟ್ಲಿ ನನಗೆ ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಿರಣ್ ಏನು ಗೊತ್ತಾ ಕಿರಣ್ ಏನಿದೆ ಗೊತ್ತಾ ಅವರು ಈಗ ನನ್ನ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ ಅಂದ್ರೆ ಅವರು ಈ ಈ ಈ ಸಂದರ್ಭದಲ್ಲಿ ಅವರಿಗೆ ಏನು ಪಬ್ಲಿಸಿಟಿ ಬರುತ್ತೆ ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ನಾನು ತುಂಬಾನೇ ನನಗೆ ಅವರ ಮೇಲೆ ನನಗೆ ಬೇಜಾರಾಗ್ತಾ ಇದೆ ಏನಂದ್ರೆ ಅವರಿಗೆ ಲೈಫ್ ಅಲ್ಲಿ ಬೇರೆ ಏನು ಮಾಡೋದಿಕ್ಕಿಲ್ಲ ಅಂದ್ರೆ ಇದೇ ಇದೇ ತರ ಹುಡುಗಿ ಹೆಸರು ತಗೊಂಡು ಹಿ ಇಸ್ ನಾಟ್ ಅ ಮ್ಯಾನ್ ಹಿ ಇಸ್ ಅ ವುಮನ್ ಓನ್ಲಿ ನನಗೆ ಅನಿಸ್ತಾ ಇದೆ ಒಂದು ಹುಡುಗ ಇದ್ದಿದ್ರೆ ಒಂದು ಮಾನ ಮರ್ಯಾದೆ ಇದ್ದಿದ್ರೆ ಏನೂ ಇಲ್ಲ ಅವರು ಒಂದು ಹುಡುಗಿ ತರಾನೇ ಆಟ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ಎಲ್ಲಾ ಜನ ನೋಡ್ತಾ ಇದ್ದಾರೆ ನಿಮ್ ಚಾನಲ್ ನಾನ್ ಕರೆಕ್ಟ್ ಆಗಿದ್ದೀನಿ ನಾನ್ ಏನು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ನಾನು ಏನು ಮಾಡಿಲ್ಲ ನನ್ ಮೇಲೆ ಈ ತರದ್ದು ಅವರು ಹೆಸರು ತಗೊಂಡು ನನ್ನ ಹೆಸರು ತಗೊಂಡು ಎಂತ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಕೋರ್ಟ್ ವಿಲ್ ಗಿವ್ ಮಿ ಜಸ್ಟಿಸ್ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಏನು ಮಾಡಿಲ್ಲ ನನ್ನ ಅಪ್ಪ ಏನು ಮಾಡಿಲ್ಲ ಐ ಆಮ್ ನಾಟ್ ಸ್ಕೇರ್ಡ್ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಅವ್ರಿಗೆ ಟೆನ್ಷನ್ ಇರ್ಬೇಕು ನನ್ಗೇನು ಟೆನ್ಷನ್ ಇಲ್ಲ ಯಾಕೆಂದ್ರೆ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಟು ಹಿಮ್ ನೋ ಮೆಸೇಜ್ ಈ ತರ ಏನು ನಾವು ಅವ್ರಿಗೆ ಥ್ರೆಟ್ನಿಂಗ್ ಏನು ಕೊಟ್ಟಿಲ್ಲ ಅವರು ಸುಮ್ ಸುಮ್ನೆ ಕ್ರಿಯೇಟ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಿ ಆಕ್ಷನ್ ಅಂಡ್ ನನ್ಗೆ ಏನು ಭಯ ಇಲ್ಲ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ನಾನು ಏನು ತಪ್ಪು ಮಾಡಿಲ್ಲ ಒಂದ್ ವರ್ಷದಿಂದ ಅವ್ರ ಮುಖ ಕೊಡಕ್ ಕೋರ್ಟಲ್ಲಿ ನೋಡಿದೀನಿ ನಾನು ಈ ತರ ಮಾತಾಡ್ತಾ ಇದಾರೆ ಅವರು ಆಗ್ಲಿ ಬಿಡಿ ಇಟ್ಸ್ ಓಕೆ ಐ ಆಮ್ ನಾಟ್ ವರಿಡ್ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಡೆಫಿನೆಟ್ಲಿ ಐ ವಿಲ್ ಟೇಕ್ ಆಕ್ಷನ್ ಲೀಗಲಿ ಅಗೇನ್ಸ್ಟ್ ಅವ್ರಿಗೆ ನಾನು ಹೇಳ್ತಾ ಇದೀನಿ ಅಲ್ವಾ ಇದು ಸೈಕಿಕ್ ಇದು ನಾರ್ಮಲ್ ಬಿಹೇವ್ ಅಲ್ಲ ಒಂದ್ ಸೈಕಿಕ್ ಬಿಹೇವ್ ಇದು ಇಟ್ಸ್ ಓಕೆ ಅವರು ಏನು ನಾವ್ ಲೀಗಲ್ ಆಕ್ಷನ್ ಆಲ್ರೆಡಿ ಅವ್ರ ಮೇಲೆ ಇದೆ ಒಂದ್ ವರ್ಷದಿಂದ ಡೆಫಿನೆಟ್ಲಿ ಅದನ್ನ ನಮ್ ಲಾಯರ್ ಎಲ್ಲ ನಮ್ ಕೋರ್ಟ್ ಎಲ್ಲ ನೋಡ್ಕೊಡ್ತಾರೆ ನನ್ಗೆ ಕೆಟ್ಟ ಹೆಸರು ಮಾಡ್ಬೇಕು ಅಂತ ಅದಕ್ಕೆ ಮಾಡ್ತಿದ್ದಾರೆ ಇನ್ಯಾಕೆ ಮಾಡ್ತಾರೆ ಅವರು ಅದಕ್ಕೆ ನಾನು ಇದು ನಾರ್ಮಲ್ ಬಿಹೇವಿಯರ್ ಅಲ್ಲ